centrale Deva Te, da cui tessaro uomo cercarti, cercolosi taro naso nella corrente cernato in dormire, cannite se sasta la prana o nasna pisci, non è io di cercolo una taro naso nella vive cercata nella mia nonna nella vita in secondo, ಕಾರ್ಯಕ್ರಮ ಕಾರಣೀಭೂತರಾದ ಬ್ರಹ್ಮಲೀನ ಸದ್ಗುರು ಶಾಂತಾನಂದ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದದಲ್ಲಿ ಅನಂತ ಸಾಷ್ಟಾಂಗ ಪ್ರಣಾಮವನ್ನು ಸಮರ್ಪಿಸಿ ಕಾರ್ಯಕ್ರಮದ ದಿವ್ಯ ಸನ್ನಿಧಾನ ಸ್ಥಾನದಲ್ಲಿ ವಿರಾಜಮಾನರಾದ ಸಾಧು ಚಕ್ರವರ್ತಿ ಕುಟುಂಬಿ ಪಂಚಮಠಾಧೀಶರು ವ್ಯಾಪಾರಿ ಶಿವಾವತಾರ ಸ್ಥಿತ ಪ್ರಜ್ಞೆ ಜಗದ್ಗುರು ಡಾಕ್ಟರ್ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದದಲ್ಲಿ ಅನಂತ ಕೋಟಿ ಸಾಷ್ಟಾಂಗ ಪ್ರಣಾಮವನ್ನು ಸಮರ್ಪಿಸಿ ಕಾರ್ಯಕ್ರಮದ ನನ್ನ ಅಧ್ಯಕ್ಷ ಸ್ಥಾನದಲ್ಲಿ ಆಸೀನರಾದ ಸ್ವಾತ್ಯುತ ಭೂಷಣ ವೇದಾಂತ ವಾಗೀಶ ವೇದಾಂತ ಆಚಾರ್ಯ ಗೀತೋತ್ತಮ ಅನಂತ ಶ್ರೀ ವಿಭೂಷಿತ ಜಗದ್ಗುರು ಶುಕ್ಮೇಶ್ವರ ಮಹಾಸ್ವಾಮೀಜಿಯವರ ಪವಿತ್ರ ಚರಣಾಲಯಗಳಲ್ಲಿ ಅನಂತ ಶ್ರೀ ಸಾಷ್ಟಾಂಗ ಪ್ರಣಾಮವನ್ನು ಸಮರ್ಪಿಸಿ ವೇದಿಕೆ ಮೇಲೆ ಆಸೀನರಾದ ಸರ್ವ ಪೂಜ್ಯ ಜನರಿಗೆ ಅನೇಕ ವಂದನೆಗಳನ್ನು ಸಮರ್ಪಿಸಿ ಶಿವಸ್ವರೂಪಿರಾದ ತಮ್ಮೆಲ್ಲರಿಗೂ ಅನೇಕ ಶರಣ ಶರಣಾರ್ಥಿಗಳು. ಇಲ್ಲಿ ಪರ್ಯಂತರವಾಗಿ ಪೂಜ್ಯರು ಶ್ರೀಮನ್ ಭೀಮಶ್ರೀಗಳ ಜ್ಞಾನ ಪರಿಪಾಲನಸ್ತ್ರದ ಒಂದು ವಾಕ್ಯವನ್ನು ಆಧಾರವಾಗಿಟ್ಟುಕೊಂಡು ತಮ್ಮ ಉಪದೇಶ ಅಮೃತವನ್ನು ಬಹು ಸುಂದರವಾಗಿ ಗುರುವೇ ನಿಮ್ಮಯ ಕರುಣಾದವು ಎನ್ನ ತತ್ವದಿರವನರಿದು ನಿತ್ಯ ಸುಖಿಯಾಗೇ. ಉಪಾರಂಭ ಸಚ್ಚಿಷ್ಯ ಗುರುಗಳಿಗೆ ಶರಣಾಗತನಾಗಿ ಗುರುವಿನ ಸೇವಾದಿಗಳನ್ನು ಮಾಡಿ ಗುರುವಿನ ಕರುಣೆ ಎನ್ನುವಂಥದ್ದನ್ನು ಹೊಂದಿ ತನಗಾಗಿರ್ತಕ್ಕಂಥ ಒಂದು ಸುಖದ ಅನುಭವವನ್ನು ಇಲ್ಲಿ ಉದ್ಧಾರ ತೆಗಿತಾ ಇದ್ದಾನೆ. ಯಾಕಂದರೆ ಅಜ್ಞಾನ ಕಾಲದೊಳಗೆ ಈ ದೇಹವೇ ನಾನು ಅಂತ ತಿಳ್ಕೊಂಡಿದ್ದೆ, ನಾನು ಹುಟ್ಟುತ್ತೀನಿ ನಾನು ಸಾಯ್ತೀನಿ, ನನಗೆ ಹಸಿ ತೃಷಿಗಳದಾವು, ನಾನು ಕೇಳ್ತೀನಿ ನೋಡ್ತೀನಿ ಬರ್ತೀನಿ ಹೋಗ್ತೀನಿ, ಹೀಗೆ ಅಜ್ಞಾನ ಕಾಲದಲ್ಲಿ ನಾನು ಏನೇನೋ ಭಾವಿಸಿಕೊಂಡಿದ್ದೆ. ಹೇ ಗುರುನಾಥ, ನಿನ್ನ ಕರುಣೆಯಿಂದ ನಾನು ಈಗ ನಿತ್ಯ ಸುಖಿಯಾಗಿರ್ತಕ್ಕಂಥವನಾಗಿದೆ. ತಮ್ಮ ನೇತ್ರ ಮನವೆಂದರವು ನೋಡಿ ನಿನಗೆ ವಿಷಯ ಮಾರಕದಿಂದ ಬಂಧಕಗಳಲ್ಲುಂಟೆ, ಸಾಕ್ಷಿತನೇ ನೀನೆಂದು ತಿಳುವಲಾಗಿ. ಇಲ್ಲಿ ಶಿಷ್ಯ ಉದ್ಘಾರ ತೆಗಿತಾ ಇದ್ದಾನೆ. ನಾನು ಪೂರ್ವದೊಳಗೆ ಈ ದೇಹದೊಳಗೆ ನಾನಂತೆಯೇ ತಿಳ್ಕೊಂಡಿದ್ದೆ, ಇಂದ್ರಿಯಗಳಲ್ಲಿ ನಾನು ನೋಡ್ತೀನಿ ನಾನು ಕೇಳ್ತೀನಿ ನಾನು ಹೋಗ್ತೀನಿ ಅನ್ನುವಂಥ ಈ ಯಾವಾದರೂ ತಪ್ಪು ಕಲ್ಪನೆ ಎನ್ನುವಂಥದ್ದೇ, ಹಾಗೂ ನಾನು ಸುಖಿ ನಾನು ದುಃಖಿ ಅಂತ ಭಾವಿಸ್ಕೊಂಡಿದ್ದೆ. ಆದರೆ ಸದ್ಗುರುನಾಥನಿಂದ ನಮಗೇನು ಉಪದೇಶ ಮಾಡಿದೆ ಅಂತಂದರೆ, ಈ ದೇಹ ಆಗಲಿ ಇಂದ್ರಿಯಗಳಾಗಲಿ ಅಂತಃಕರಣ ಆಗಲಿ ಇವೆಲ್ಲವೂ ಜಡ ಅದಾವು, ದೃಶ್ಯದಾವು, ಅನಾತ್ಮದಾವು, ಇವುಗಳನ್ನು ಅರಿತಕ್ಕಂಥ ನೀನು ದ್ರಷ್ಟಾಸ್ವರೂಪನಲ್ಲಿ ನೀನು ಅರಸ್ವರೂಪನಲ್ಲಿ ಅಂತ ನನಗೆ ಜ್ಞಾನವನ್ನು ಮಾಡಿಕೊಟ್ಟೆ. ಶ್ರೋತ್ರಸ್ಯ ಶ್ರೋತ್ರ ಮನಸ್ಸೋ ಮನೋ ಯತ್ ವಾಚೋಹ ವಾಚಂ ಸೋ ಚಕ್ಷುಷ ಚಕ್ಷು ಅತಿಮುಚ್ಚರಿಯ ಪ್ರೇತ್ಯಾಸ್ಮ ಲೋಕಾತ್ ಅಮೃತಾ ಭವಂತಿ. ಶ್ರುತಿ ಎನ್ನುವಂಥದ್ದು ಬೋಧ ಮಾಡುತ್ತದೆ. ಶ್ರೋತ್ರಸ್ಯ ಶ್ರೋತ್ರ ಏನು ನಾವು ಕಿವಿಯಿಂದ ಕೇಳ್ತಾ ಇದ್ದೇವಲ್ಲ, ಯಾಕೆ ನಾನು ಕೇಳ್ತೀನಿ ಅಂತ ಅನ್ನೋದ್ರಿಂದ ಈ ಕಿವಿಯಲ್ಲಿ ಇದೇ ಆತ್ಮ ಅಂತ ನಾವು ತಿಳ್ಕೊಂಡಿದ್ದೀವಿ. ಆದರೆ ಒಂದು ಸಾರಿ ಅಂತೀವಿ ನನ್ನ ಕಿವಿ ಕೇಳೋದಿಲ್ಲರಿ, ನನ್ನ ಕಿವಿ ಕೇಳ್ತದ ಅಂತ ಹೇಳ್ತೀವಿ. ಅಂದರೆ ಆ ಕಿವಿಯ ಧರ್ಮಗಳನ್ನು ನಾವು ಅರಿತೀವಿ. ಹೆಂಗೆ ನಮ್ಮ ಕಣ್ಣು ಹೊರಗಿನ ಘಟಾದಿ ವಸ್ತುಗಳನ್ನು ನೋಡ್ತದ ಅಂತಂದರೆ ಕಣ್ಣು ದ್ರಷ್ಟ ಆಯಿತು ಅವು ದೃಶ್ಯ ಅದು. ಹಂಗೆ ಇಲ್ಲಿ ಆತ್ಮನಿಂದ ನೇತ್ರಾದಿ ಎಲ್ಲ ಇಂದ್ರಿಯಗಳು ಆಂದ್ಯ ಮಾಂದ್ಯ ಪ್ರಕೃತದಿಂದ ಅರಿಸಿಕೊಳ್ಳುವುದರಿಂದ ಇವು ನಮ್ಮ ಸ್ವರೂಪ ಅಲ್ಲ, ಇವು ನಾವಲ್ಲ. ಇವುಗಳನ್ನು ಅರಿತಕ್ಕಂಥ
ಸಾಕ್ಷಿ ಪ್ರತ್ಯಗಾತ್ಮನೇ ನೀನಲಿ ಅಂಥೇಳಿ ಗುರುನಾಥ ನೀನು ಎಂಥ ಉಪದೇಶವನ್ನು ಮಾಡಿದ್ದಿ. ಯಾಕಂದರೆ ನಾವು ಅಜ್ಞಾನ ಕಾಲದಲ್ಲಿ ಹೀಗೆ ತಿಳ್ಕೊಂಡಿರ್ತೀವಿ, ಆದರೆ ಗುರುವಿನ ಕರುಣಾ ಮೂಲಕವಾಗಿ ಯಾಕೆ ಮುಕ್ತಿ ಮೂಲೋ ಗುರು ಕೃಪಾ ಅಂತ ಹೇಳ್ತಾರೆ. ನಾವು ಮುಕ್ತಿಯನ್ನು ಹೊಂದಬೇಕಾಗಿತ್ತು ಅಂತಂದರೆ ಅದು ಗುರುವಿನ ಕೃಪಾ ಮೂಲಕವಾಗಿದೆ. ದೇಹಾದಿಗಳು ಲೋಹಕಾಂತವನ್ನು ಲೋಹದಿಂದಿರದೆ ಚಲಿಸುವಂತೆ ಚೇಷ್ಟಿಪಾದನೆಂದು ಊಹಿಸಿ ಚೇಷ್ಟನೆಂದು ಬರವರಾಗಿ ಅಂತ ಹೇಳ್ತಾ ಇದ್ದಾರೆ. ಹೆಂಗೆ ಅವಾಗ ಶಿಷ್ಯನಿಗೆ ಸಂಶಯ ಬರ್ತದೆ, ಗುರುಗಳೇ ಈ ಶರೀರವೇ ಇದು ನಾನಲ್ಲ, ನಾನು ಬೇರೆ ಶರೀರಕ್ಕಿಂತ ಬೇರೆ ಅದೀನಿ ಅಂತಂದು ಅಂದರೆ ಈ ಶರೀರ ಜಡ ಆದ ಮೇಲೆ ಈ ಕಲ್ಲು ಹೆಂಗಲ್ಲ ಹಂಗೆ ಜಡವಾಗಿ ಬೀಳಬೇಕಾಗಿತ್ತು, ಮತ್ತಿದು ಶರೀರ ಚಲಿಗಳನ್ನು ಮಾಡ್ತದೆ, ಕಣ್ಣು ನೋಡೋದು ಮಾಡ್ತದೆ, ಕಿವಿ ಕೇಳೋದು ಮಾಡ್ತದೆ, ಮತ್ತು ಎಲ್ಲ ಹಿಂಗೆ ಜಡ ಅಂತ ದೃಶ್ಯ ಅಂತ ನೀವು ಹೆಂಗೆ ಹೇಳ್ತಾ ಇದ್ದೀರಿ ಅಂತಂದರೆ ಅದಕ್ಕೊಂದು ಸುಂದರ ಉದಾಹರಣೆ ಕೊಟ್ಟರು. ಹೆಂಗೊಂದು ಅಯಸ್ಕಾಂತದ ಮಣಿ ಪಕ್ಕದಲ್ಲಿರ್ತಕ್ಕಂಥ ನಾವು ಸೂಜಿಗಲ್ಲಂತೀವಿ ಅಯಸ್ಕಾಂತ ಮಣಿ ಅಂತೀವಿ, ಅದರ ಪಕ್ಕದಲ್ಲಿ ಕಬ್ಬಿಣದ ಚೂರನ್ನು ಇಟ್ಟರೆ ಹೆಂಗೆ ಕಬ್ಬಿಣದ ಚೂರುಗಳು ಇನ್ನೊಂದು ಚೂರನ್ನು ಹೆಂಗೆ ಯಾವ ರೀತಿ ಆಕರ್ಷಣೆ ಮಾಡ್ತಾವೋ, ಅವು ಹೆಂಗೆ ಚಲನವನ್ನು ಒಳಗಾಗ್ತಾವೋ, ಹಂಗೆ ಆತ್ಮನ ಸನ್ನಿಧಿ ಒಳಗೆ ಈ ದೇಹ ಇಂದ್ರಿಯ ಇರುವುದರಿಂದ ಆತ್ಮನ ಚೈತನ್ಯವನ್ನು ಪಡ್ಕೊಂಡು ಇವು ಚೈತನ್ಯದಂತೆ ತೋರ್ತಾ ಇದ್ದಾವೆ ಹೊರತು ವಾಸ್ತವಿಕವಾಗಿ ಇವುಗಳಲ್ಲಿ ಚೈತನ್ಯ ಅದೇನು ಅಂತಂದರೆ ಇಲ್ಲ. ಇಂಥ ದಿವ್ಯವಾದ ಉಪದೇಶವನ್ನು ನಾನು ಮಾಡಿದೆ ಸದ್ಗುರುನಾಥ. ನಾನು ಅಜ್ಞಾನ ಕಾಲದಾಗ ಇದರ ನಾನು ತಿಳ್ಕೊಂಡು ಭ್ರಮಿಷ್ಠನಾಗಿ ಈ 84 ಲಕ್ಷ ಜೀವರಾಶಿಗಳನ್ನ ತಿರುಗುತ್ತಾ ಇದ್ದೆ. ನಿಮ್ಮ ಒಂದು ಕರುಣೆ, ನೀವು ಕೃಪಾ ಮಾಡಿ ಇಂಥ ತತ್ವ ನನಗೆ ಉಪದೇಶ ಮಾಡಿದ್ದರಿಂದ ಈಗ ನಾನು ನಿತ್ಯ ಸುಖಿಯಾಗಿದ್ದೇನೆ. ಅದಕ್ಕೆ ದೃಷ್ಟಾಂತೋ ನೈವ ದುಷ್ಟ ತ್ರಿಭುವನ ಜಟರೇ ಸದ್ಗುರು ಜ್ಞಾನದಾತು ಅಂತ ಹೇಳ್ತಾರೆ. 3 ಲೋಕಗಳ ಹೊಟ್ಟೆಯನ್ನು ಬಗೆದು ನೋಡಿದ್ರೂ ಕೂಡ ಗುರುವಿಗೆ ಸಮಾನರಾಗಿರ್ತಕ್ಕಂಥವರು ಈ ಲೋಕದಲ್ಲಿ ಯಾರಾದರೂ ಅದಾರ ಏನು, ಗುರುವಿಗೆ ಉಪಮಾನದ ಸಿಗತಾವೇನು ಅಂತಂದರೆ ಇಲ್ಲ. ಸ್ವೀಯಂ ಸಾಮ್ಯಂ ವಿಧತ್ತೆ ಭವತಿ ನಿರ್ಪಮಸ್ತೇನವಾ ಲೋಕೆ ಕೋಪಿ. ಸದ್ಗುರುನಾಥ ಶಿಷ್ಯನನ್ನು ತನ್ನಂಗ ಮಾಡ್ಕೊಂಡ್ಬಿಡ್ತಾರೆ. ಒಂದು ಇದ್ರಿ ಬೆಂಕಿ ಸಂಗ ಮಾಡ್ತು ಅಂತಂದರೆ ಅದು ಹೆಂಗೆ ಬೆಂಕಿ ಸ್ವರೂಪನ ಆಗಿಬಿಡ್ತದೋ ಹಾಗೆ ಶರಣಾಗತನಾಗಿರ್ತಕ್ಕಂಥ ಶಿಷ್ಯ ಇಲ್ಲಿ ಗುರುವಿನಿಂದ ತತ್ವವನ್ನು ತಿಳ್ಕೊಂಡು ಗುರುವಿನ ಸ್ವರೂಪವೇ ಆಗಿಬಿಡ್ತಾ ಇದ್ದಾನೆ ಅಂತ. ಅದಕ್ಕೆ ತರಣಿ ಶಶಿ ರೋಚಿಗಳ ಕಿರಣಗಳ ಇಲ್ಲಿ ಸಂಹರಿಸದ ಅಜ್ಞಾನ ತಿಮಿರವನ್ನು ಕೆಡಿಸುವುದು ಗುರುವರಿಗೆ ನಿನ್ನನಸು ನೋಟ ಅಂಥೇಳಿ ನಿಜಮೇಶ್ವರರು ಹೇಳಿದಂತೆ ಈ ಸೂರ್ಯ ಚಂದ್ರಾದಿಗಳು ಈ ಜಗತ್ತಿನಲ್ಲಿರುವಂತಹ ಕತ್ತಲೆಯನ್ನು ಕಳೀತಾ ಇದ್ದಾರೆ. ಆಗ ಸಕಲ ಜೀವಗಳ ಹೃದಯದೊಳಗ ಅಜ್ಞಾನ ಅನ್ನುವಂಥ ಯಾವ ಕತ್ತಲೆ ಆವರಣ ಆಗ್ಯದಲ್ಲ ಅದನ್ನ ಸೂರ್ಯನಾಗಲಿ ಚಂದ್ರನಾಗಲಿ ಕಳೆಯಲ್ಲ. ಆಗ ಸದ್ಗುರುವಿನ ಕರುಣಾದೃಷ್ಟಿ ಅವನ ಕೃಪಾದೃಷ್ಟಿ ಅನ್ನುವಂಥದ್ದು ನಮ್ಮ ಮೇಲೆ ಬಿತ್ತು ಅಂತಂದ್ರೆ ಆ ಅಜ್ಞಾನ ಅನ್ನುವಂಥ ಕತ್ತಲೆ ದೂರ ಆಗಿ ಹೋಗಿಬಿಡ್ತದೆ. ಸಿದ್ಧಾವರು ಗುರುನಾಥ ಅವರನ್ನ ಕರುಣಾದೃಷ್ಟಿಯಿಂದ ನೋಡಿದರು. ಗುರುನಾಥ ಅವರು ಏನು ಅವರಿಗೆ ಅಧ್ಯಯನ ಮಾಡಿಲ್ಲ, ಏನು ಭಾಳ ಅಭ್ಯಾಸ ಮಾಡಿ ಏನೋ ಸಾಧನ ಮಾಡಿದೇನು ಇಲ್ಲ. ಸಿದ್ಧಾವರ ಒಂದು ಕರುಣಾದೃಷ್ಟಿ ಒಂದು ಕೃಪಾದೃಷ್ಟಿಯಿಂದ ಏನಾಯಿತು ಅಂತಂದರೆ ಅವರು ನಿರ್ವಿಕಲ್ಪಕ ಸಮಾಧಿಯೊಳಗೆ ಹೋಗುವಂತಾಗ್ತಾ ಇದ್ದಾರೆ. ಅದು ಗುರುವಿನ ಕರುಣೆ ಅಂತ. ಅದಕ್ಕೆ ಸದ್ಗುರುನಾಥ ನಮ್ಮನ್ನು ನೋಡಿ ನಮಗೆ ಉಪದೇಶ ಮಾಡಿ ನಮ್ಮ ಮೇಲೆ ಕರುಣೆಯನ್ನು ಬೀರಿ ನಮ್ಮನ್ನು ಈ ಭವಸಾಗರದಿಂದ ಉದ್ಧಾರ ಮಾಡುವಂಥವರಾಗ್ತಾ ಇದ್ದಾರೆ. ಅದಕ್ಕಂತಹ ಸದ್ಗುರು ಪ್ರಾಪ್ತರಾಗಿದ್ದಾರೆ. ಆ ಸದ್ಗುರುವಿನ ಸೇವೆಯನ್ನು ಮಾಡಿ ಅವರ ಕೃಪೆಯನ್ನು ನಾವೆಲ್ಲ ಮುಕ್ತರಾಗೋಣ ಅಂತ ಹೇಳ್ತಾ ಈ 2 ಮೂರಿಗಳನ್ನು ಅಪ್ಪಾಜಿಸಲು ಶುರು ಮಾಡ್ತಾ ಇದ್ದೇನೆ.